ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಸ್ಟಾರ್ ಗಳ ನಡುವಣ ಮುನಿಸು ಮತ್ತೆ ಶುರುವಾದಂತೆ ಕಂಡುಬರ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಡುವೆ ಮುನಿಸು ಮತ್ತೆ ಬಹಿರಂಗವಾಗಿದೆ. ಸ್ಯಾಂಡಲ್ವುಡ್ನ ಬಿಗ್ ಸ್ಟಾರ್ಸ್ ಮಧ್ಯೆ ಮುನಿಸು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಆಕ್ಷನ್ ಪ್ರಿನ್ಸ್ ನಡುವಣ ಮನಸ್ತಾಪ ಬಹಿರಂಗವಾಗಿದೆ. ಹಾಗಾದರೆ ಬಹದ್ದೂರ್ ಬೇಸರಕ್ಕೆ ಕಾರಣ ಏನು ಅಂತಕ್ಕಂಥ ಒಂದು ಪ್ರಶ್ನೆ. ಮೊನ್ನೆ ಕಾವೇರಿ ಕರ್ನಾಟಕ ಬಂದ ಕರೆ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅವತ್ತು ಕೂಡ ವೇದಿಕೆಯ ಮೇಲೆ ಇಬ್ಬರು ಕೂಡ ಒಬ್ರನ್ನೊಬ್ಬರು ಮುಖ ನೋಡಿಕೊಳ್ಳಿಲ್ಲ, ಒಬ್ರಿಗೊಬ್ರು ಮಾತಾಡಲಿಲ್ಲ. ಅವತ್ತೇ ಅನುಮಾನ ಬಂದಿತ್ತು ಇಬ್ಬರ ನಡುವೆ ಮನಸ್ತಾಪ ಇದೆ ಅಂತ. ಆ ಮನಸ್ತಾಪ ಸತ್ಯ ಅಂತಕ್ಕಂಥದ್ದನ್ನು ಧ್ರುವ ಸರ್ಜಾ ಅವರು ಒಪ್ಪಿಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಅವರ ಆಬ್ಸೆನ್ಸ್ ಪ್ರೆಸೆನ್ಸ್ ಎರಡೂ ಕಡೆ ನಾವು ಗೌರವ ಕೊಡ್ತೀವಿ, ಆದರೆ ಮನಸ್ತಾಪ ಇರತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ ದರ್ಶನ್ ಮತ್ತು ಕಿಚ್ಚ ಸುದೀಪ್ ನಡುವಣ ಸುದೀರ್ಘ ಮನಸ್ತಾಪವಾಗಿದೆ. ಅವರಿಬ್ಬರ ನಡುವಣ ಅದು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು ಕೂಡ ಸರಿ ಹೋಗಲಿಲ್ಲ. ಈಗ ಮತ್ತೊಬ್ಬ ಸ್ಟಾರ್ ಕೂಡ ದರ್ಶನ್ ವಿರುದ್ಧ ಮುನಿಸ್ಕೊಂಡಿದೆ. ದರ್ಶನ್ ಜೊತೆಗಿನ ಮನಸ್ತಾಪವನ್ನು ಒಪ್ಪಿಕೊಂಡಿದ್ದಾರೆ ಧ್ರುವ ಸರ್ಜಾ. ಕಾವೇರಿ ಹೋರಾಟದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಇವಾಗ ಕಾವೇರಿ ಹೋರಾಟಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲೂ ಕೂಡ ಪರಸ್ಪರ ಒಬ್ಬರು ಕೂಡ ಮಾತಾಡಲಿಲ್ಲ, ಮುಖ ಕೊಟ್ಟು ಮಾತಾಡಲಿಲ್ಲ. ಒಬ್ರಿಗೊಬ್ರು ಒಂದು ಕನಿಷ್ಠ ಒಂದು ಸ್ಮೈಲ್ ಕೂಡ ಒಬ್ಬರ ನಡುವೆ ಇರಲಿಲ್ಲ. ಅವ್ರ ಪಾಡ್ಗೆ ಅವರು, ಇವ್ರ ಪಾಡ್ಗೆ ಇವರು ಅನ್ನೋ ರೀತಿಯಲ್ಲೇ ಕುಳಿತಿದ್ರು. ಸೊ ಬರ್ತ್ಡೇ ಪಾರ್ಟಿಯಲ್ಲಿ ಕೂಡ ಮನಸ್ತಾಪದ ಬಗ್ಗೆ ಧ್ರುವ ಅವರು ಮಾತನಾಡಿದ್ದಾರೆ. ಅವ್ರು ಹೇಳ್ತಾರೆ ನಮಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಸ್ವಾಭಿಮಾನ ಇದೆ, ಯಾರನ್ನೋ ಮೆಚ್ಚಿಸೋದಕ್ಕೆ ನಾಟಕ ಆಡೋ ಅವಶ್ಯಕತೆ ನನಗಿಲ್ಲ, ಮನಸ್ಸಿನಲ್ಲೊಂದು ಹೊರಗಡೆ ಒಂದು ಮಾತಾಡೋದಕ್ಕಾಗಲ್ಲ ಅಂತ ಅವ್ರ ಮನಸ್ಸಿನಲ್ಲಿದ್ದನ್ನು ಹೇಳ್ಕೊಂಡಿದ್ದಾರೆ. ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಮ್ಮ ಸೀನಿಯರ್ ಆ್ಯಕ್ಟರು, ಆ್ಯಂಡ್ ಆಲ್ಸೋ ಅವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟೇ ಕೊಡ್ತೀವಿ. ಬರೀ ಅವರ ಪ್ರೆಸೆನ್ಸಲ್ಲಿ ಕೊಡೋದಲ್ಲ, ಅವ್ರು ಇಲ್ಲದೇ ಇರಬೇಕಾದ್ರೆ ಅಂದರೆ ಅವ್ರ ಆ್ಯಬ್ಸೆನ್ಸಲ್ಲೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ, ಅದರಲ್ಲಿ ಡೌಟೇ ಇಲ್ಲ. ಆದರೆ ನನಗೆ ಒಂದು ಎರಡು ಮೂರು ಕ್ವೆಶನ್ ಕೇಳಬೇಕು ಅಂತಿದೆ ಅವ್ರಿಗೆ. ಅದನ್ನು ಕೇಳಿದಾಗ ನನಗೊಂಚೂರು ಕ್ಲಿಯರ್ ಅನ್ನೋದಾಗತ್ತೆ ಮನಸ್ಸಿಗೆ. ಅದು ಕ್ಲಿಯರ್ ಮಾಡ್ಕೊಳ್ಳದೆ ಮನಸ್ಸಲ್ಲೊಂದು ಹೊರಗಡೆ ಒಂದು ಆ ಥರ ನಾಟಕ ಆಡೋದು ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತು. ನನ್ನ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಎಲ್ಲರೂ ಮೆಚ್ಚಿಸೋದಕ್ಕೆ ನಾಟಕ ಆಡೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ಆಲ್ಸೋ ಏನಕ್ಕೆ ಆರ್ಟಿಫಿಷಿಯಲ್ ಆಗಿರಬೇಕು, ಏನಕ್ಕೆ ಫೇಕ್ ಆಗಿರಬೇಕು? ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವಾ, ನಿಮ್ಗೊಳಂಗೆ ಅಲ್ವಾ ನಾನು ಸಿ. ಅದಲ್ಲದೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರು, ನಾನು ಅವ್ರ ಪ್ರೆಸೆನ್ಸಲ್ಲಿ ಅಲ್ಲದೆ ಅವ್ರ ಆ್ಯಬ್ಸೆನ್ಸಲ್ಲೂ ಸತ್ಯವಾಗಲೂ ನಾವು ಆ ಮರ್ಯಾದೆ ಇಟ್ಕೊಂಡಿದ್ದೀವಿ. ಯಾವಾಗಲೂ ಅದು ಇದ್ದೇ ಇರುತ್ತೆ. ನಮ್ಮ ಸಿನಿಮಾಗೆಲ್ಲ ಅವರು ಡಬ್ಬಿಂಗೆಲ್ಲ ಮಾಡಿಕೊಟ್ಟಿದ್ದಾರೆ, ಅದು ನಾವು ಯಾವತ್ತೂ ಮರೆಯಲ್ಲ. ಹಂಗಂತ ನನಗೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ನಾಟಕ ಆಡೋದು ಅದು ಯಾಕೋ ದಟ್ ಇಸ್ ನಾಟ್ ಮೀ ಅಂತ ಅನಿಸುತ್ತೆ. ಅದು ನಾಟಕ ಆಡೋದು ನನಗೆ ಇಷ್ಟ ಇಲ್ಲ. ನನಗೊಂಚೂರು ಕ್ವೆಶನ್ಸ್ ಇದೆ, ಅದು ಅವ್ರ ಹತ್ರ ಕೇಳಿಕೊಂಡು ನಾನು ಕ್ಲಿಯರ್ ಮಾಡ್ಕೊತೀನಿ. ಆಗಬಹುದು ಆಗದೇನು ಇರ್ಬೋದು, ಅದು ನಮ್ಮ ವೈಯಕ್ತಿಕ. ಆ್ಯಂಡ್ ಆಲ್ಸೋ ಈ ಬೆಳವಣಿಗೆ ಆದಮೇಲೆ ಸಾಕಷ್ಟು ಜನ ಫೇಕ್ ಅಕೌಂಟ್ಸು ನನ್ನ ಹೆಸರು ಕ್ರಿಯೇಟ್ ಮಾಡಿಕೊಂಡು ಏನೇನೋ ಮೆಸೇಜ್ ಮಾಡೋದು ಈ ಥರ ಎಲ್ಲ ನಮ್ಮ ನಮ್ಮಲ್ಲೇ ವೈರಿಂಗ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ ಮಾಡಿ, ಬೇಜಾರು ಇಲ್ಲ. ಆದರೆ ಒಂದು ರಿಕ್ವೆಸ್ಟು, ದಯವಿಟ್ಟು ತಗ್ಲಾಕ್ ಹೋಗ್ಬಿಡಿ. ಸೊ ಬರ್ತ್ಡೇ ಪಾರ್ಟಿನಲ್ಲಿ ಇದನ್ನು ಇಷ್ಟು ವಿಚಾರವನ್ನು ಅವ್ರು ಮಾತಾಡಿದ್ದಾರೆ. ಯಾರೋ ಇವತ್ತು ಅವ್ರ ಬರ್ತ್ಡೇ, ಆ ಬರ್ತ್ಡೇ ಪಾರ್ಟಿಯಲ್ಲಿ ಧ್ರುವ ಸರ್ಜಾ ಅವರು ಆಡಿರ್ತಕ್ಕಂಥ ಮಾತು. ಸಹಜವಾಗಿ ಸರ್, ಅವತ್ತೊಂದು ದಿನ ನೀವು ಕಾವೇರಿ ಹೋರಾಟದಲ್ಲಿ ಒಬ್ರಿಗೊಬ್ಬರು ಮಾತನಾಡಲಿಲ್ಲ ಯಾಕೆ ಅಂತ ಕೇಳೇ ಕೇಳ್ತಾರೆ ಪ್ರಶ್ನೆಯನ್ನು. ಒಂದು ಮನಸ್ತಾಪ ಇರೋದನ್ನು ನೇರವಾಗಿ ಇವ್ರ ಥರ ಒಪ್ಕೋಬೇಕು, ಇಲ್ಲ ಅಂತಂದರೆ ಅದನ್ನೇ ಅವ್ರು ಹೇಳಿದ್ದು. ಮನಸ್ಸಿನಲ್ಲೊಂದು ಹೊರಗೊಂದು ಇರೋಕ್ಕೆ ಬರಲ್ಲ, ಅವ್ರು ಹೇಳ್ಬೋದಾಗಿತ್ತು. ಇಲ್ಲಪ್ಪ ನಾವಿಬ್ಬರು ಸೂಪರ್ ಆಗಿದ್ದೀವಿ, ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ಹೇಳಬಹುದಾಗಿತ್ತು, ಅದನ್ನು ಅವರು ಹೇಳಿಲ್ಲ ಅಷ್ಟೆ. We'll be right back.
ದರ್ಶನ್ ಅವರು ನಮ್ಮ ಸೀನಿಯರ್ ಆಕ್ಟರ್ ಅವರ ಪ್ರೆಸೆನ್ಸ್ ಮತ್ತು ಅಬ್ಸೆನ್ಸ್ ನಲ್ಲೂ ನಾವು ಅವರಿಗೆ ಗೌರವವನ್ನ ಕೊಡ್ತೀವಿ ಆದರೆ ನನಗೆ ದರ್ಶನ್ ಅವರ ಬಳಿ ಕೇಳೋದಕ್ಕೆ ಕೆಲವು ಪ್ರಶ್ನೆಗಳಿದೆ ಇದೇ ಮಾತನ್ನೇ ಕಿಚ್ಚ ಸುದೀಪ್ ಕೂಡ ಆಡಿದ್ರು ಅವರ ಬರ್ತ್ಡೇ ದಿನ ಪ್ರಶ್ನೆಗಳು ಇರುತ್ತಲ್ಲಮ್ಮ ಕೆಲವು ಪ್ರಶ್ನೆಗಳು ಅವರಿಗೂ ಇರುತ್ತೆ ನನಗೂ ಇರುತ್ತೆ ಅದಕ್ಕೆ ಉತ್ತರ ಸಿಗಬೇಕಲ್ಲ ಸಿಕ್ಕಿದ್ರೆ ಸರಿ ಹೋಗುತ್ತೆ ಅಂತ ಮಾತಾಡಿದ್ರು ಇವರು ಅದನ್ನೇ ಹೇಳಿದ್ದಾರೆ ಮನಸ್ತಾಪ ಕ್ಲಿಯರ್ ಆಗಬಹುದು ಅಥವಾ ಆಗದೇ ಇರಬಹುದು ಉತ್ತರ ಸಿಗಬಹುದು ಸಿಗದೇ ಇರಬಹುದು ಅಥವಾ ಅವರು ಕೊಡೋ ಉತ್ತರ ನನಗೆ ಸರಿ ಅಂತ ಅನಿಸಬಹುದು ಅನಿಸದೇ ಇರಬಹುದು ನೋಡೋಣ ಮುಂದಕ್ಕೆ ಅಂತ ಮಾತನಾಡಿದ್ದಾರೆ ದರ್ಶನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಅವರು ನಮ್ಮ ಸೀನಿಯರ್ ಆಕ್ಟರ್ ಅಂಡ್ ಆಲ್ಸೋ ಅವರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಟ್ಟೆ ಕೊಡ್ತೀವಿ ಬರಿ ಅವರ ಪ್ರೆಸೆನ್ಸ್ ಅಲ್ಲಿ ಕೊಡೋದಲ್ಲ ಅವರು ಇಲ್ಲದೇ ಇರಬೇಕಾದ್ರೆ ಅಂದ್ರೆ ಅವರ ಅಬ್ಸೆನ್ಸ್ ಅಲ್ಲೂ ನಾವು ಅಷ್ಟೇ ಮರ್ಯಾದೆ ಕೊಡ್ತೀವಿ ಅದರಲ್ಲಿ ಡೌಟ್ ಇಲ್ಲ ಆದ್ರೆ ನನಗೆ ಒಂದು ಎರಡು ಮೂರು ಕ್ವೆಶ್ಚನ್ ಕೇಳಬೇಕು ಅಂತ ಇದೆ ಅವರಿಗೆ ಅದನ್ನ ಕೇಳಿದಾಗ ನನಗೆ ಒಂಚೂರು ಕ್ಲಿಯರ್ ಅನ್ನೋದಾಗುತ್ತೆ ಮನಸ್ಸಿಗೆ ಅದು ಕ್ಲಿಯರ್ ಮಾಡ್ಕೊಳ್ಳದೆ ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಆ ತರ ನಾಟಕ ಆಡೋದು ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತು ನನ್ನ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಎಲ್ಲರೂ ಮೆಚ್ಚಿಸೋದಕ್ಕೆ ನಾಟಕ ಆಡೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಆಲ್ಸೋ ಏನಕ್ಕೆ ಆರ್ಟಿಫಿಷಿಯಲ್ ಆಗಿರಬೇಕು ಏನಕ್ಕೆ ಫೇಕ್ ಆಗಿರಬೇಕು ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವಾ ನಿಮ್ಗೊಳಂಗೆ ಅಲ್ವಾ ನಾನು ಸಿ ಅದಲ್ಲದೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರು ನಮ್ಮ ಸೀನಿಯರ್ ಆ್ಯಕ್ಟರು ನಾನು ಅವ್ರ ಪ್ರೆಸೆನ್ಸಲ್ಲಿ ಅಲ್ಲದೆ ಅವ್ರ ಆ್ಯಬ್ಸೆನ್ಸಲ್ಲೂ ಸತ್ಯವಾಗಲೂ ನಾವು ಆ ಮರ್ಯಾದೆ ಇಟ್ಕೊಂಡಿದ್ದೀವಿ ಯಾವಾಗಲೂ ಅದು ಇದ್ದೇ ಇರುತ್ತೆ ನಮ್ಮ ಸಿನಿಮಾಗೆಲ್ಲ ಅವರು ಡಬ್ಬಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಅದು ನಾವು ಯಾವತ್ತೂ ಮರೆಯಲ್ಲ ಹಂಗಂತ ನನಗೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ನಾಟಕ ಆಡೋದು ಅದು ಯಾಕೋ ದಟ್ ಇಸ್ ನಾಟ್ ಮೀ ಅಂತ ಅನಿಸುತ್ತೆ ಅದು ನಾಟಕ ಆಡೋದು ನನಗೆ ಇಷ್ಟ ಇಲ್ಲ ನನಗೊಂಚೂರು ಕ್ವೆಶನ್ಸ್ ಇದೆ ಅದು ಅವ್ರ ಹತ್ರ ಕೇಳಿಕೊಂಡು ನಾನು ಕ್ಲಿಯರ್ ಮಾಡ್ಕೊತೀನಿ ಆಗಬಹುದು ಆಗದೇನೂ ಇರ್ಬೋದು ಅದು ನಮ್ಮ ವೈಯಕ್ತಿಕ ಆ್ಯಂಡ್ ಆಲ್ಸೋ ಈ ಬೆಳವಣಿಗೆ ಆದಮೇಲೆ ಸಾಕಷ್ಟು ಜನ ಫೇಕ್ ಅಕೌಂಟ್ಸು ನನ್ನ ಹೆಸರು ಕ್ರಿಯೇಟ್ ಮಾಡಿಕೊಂಡು ಏನೇನೋ ಮೆಸೇಜ್ ಮಾಡೋದು ಈ ಥರ ಎಲ್ಲ ನಮ್ಮಲ್ಲೇ ವೈರಿಂಗ್ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂದರೆ ದಯವಿಟ್ಟು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ ಮಾಡಿ ಬೇಜಾರು ಇಲ್ಲ ಆದರೆ ಒಂದು ರಿಕ್ವೆಸ್ಟ್ ದಯವಿಟ್ಟು ತಗ್ಲಾಕ್ ಹೋಗ್ಬಿಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡೆಯೋಣ ಭಾರತಿ ತೀರಾ ಇತ್ತೀಚಿನ ದಿನಗಳ ತನಕ ದರ್ಶನ್ ಮತ್ತು ಧ್ರುವ ಎಲ್ಲ ಬಹಳ ಅನ್ಯೋನ್ಯವಾಗೇ ಇದ್ದಂತಹ ನಾವು ನೋಡಿದ್ದೀವಿ ಚಿರು ಸರ್ಜಾ ಹೋದಾಗಲೂ ಕೂಡ ಬಹಳ ಅನ್ಯೋನ್ಯವಾಗಿದ್ದರು ಬಟ್ ಏಕಾಏಕಿ ಇಬ್ಬರ ನಡುವೆ ಮನಸ್ತಾಪ ಈ ರೀತಿ ಮೂಡೋದಕ್ಕೆ ಕಾರಣ ಏನು ಅಂತ ವಿಚಾರ ಈಗ ಬಹಿರಂಗವಾಗಿದೆ ಬಟಾ ಬಯಲಾಗಿದೆ ಹೌದು ಧ್ರುವ ಸರ್ಜಾ ಅವರೇ ಒಪ್ಪಿಕೊಂಡಿರೋ ಪ್ರಕಾರ ದರ್ಶನ್ ಅವರ ಜೊತೆಗೆ ಮುನಿಸು ಉಂಟಾಗಿದೆ ಅನ್ನೋದನ್ನ ಹೇಳಿದ್ದಾರೆ ಅವರು ಎಷ್ಟು ದಿನಗಳಿಂದ ಎಷ್ಟು ಕಾಲಗಳಿಂದ ಈ ತರ ಅಥವಾ ಯಾವ ಒಂದು ವಿಚಾರಕ್ಕೆ ತಮ್ಮಿಬ್ಬರ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿದೆ ಅನ್ನೋದನ್ನ ಹೇಳಿಲ್ಲ ಅದು ಮುಂದಿನ ದಿನಗಳಲ್ಲಿ ಇಬ್ಬರ ಮಧ್ಯದಲ್ಲಿ ಮಾತುಕತೆ ಆಗಿ ಅದನ್ನ ಬಯಲು ಮಾಡಬಹುದೇನೋ ಆದರೆ ಸದ್ಯಕ್ಕೀಗ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸಿರೋದಂದ್ರೆ ಧ್ರುವ ಸರ್ಜಾ ಅವರ ಮಾತು ಯಾಕಾಗಿ ಈ ತರದ ವಿಚಾರವನ್ನ ಬಹಿರಂಗಗೊಳಿಸಿದ್ರು ಹೌದು ಆಬ್ವಿಯಸ್ಲಿ ಇಬ್ರು ತುಂಬಾ ಚೆನ್ನಾಗಿರೋ ಕಾರಣ ಒಂದೇ ವೇದಿಕೆ ಹಂಚಿಕೊಂಡಾಗ ಅವರಿಬ್ರು ಒಟ್ಟಿಗೆ ಮಾತಾಡಲಿಲ್ಲ ಪರಸ್ಪರ ಒಂದು ಸ್ಮೈಲ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ಒಟ್ಟಿಗೆ ಕಾಣಿಸ್ಕೊಂಡೇ ಇಲ್ಲ ಹೀಗಿದ್ದಾಗ ಎಲ್ರಿಗೂ ಅನುಮಾನ ಮೂಡುತ್ತೆ ಯಾಕಂದ್ರೆ ಒಂದ್ ಕಾಲದಲ್ಲಿ ತುಂಬಾ ಸ್ನೇಹಿತರಾಗಿದ್ದಂಥವ್ರು ಧ್ರುವ ಸರ್ಜಾ ಹಾಗೂ ದರ್ಶನ್ ಅವರು ಹೀಗಾಗಿ ಅವರಿಬ್ಬರ ಮಾತುಕತೆ ಆಗದೇ ಇರೋದ ಕಾರಣ ಮಾಧ್ಯಮದಲ್ಲಿ ತುಂಬಾ ಹಂಗೆ ಏನೇ ಕುತೂಹಲ ಉಂಟುತ್ತೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಧ್ರುವ ಸರ್ಜಾ ಅವರು ಸಂಪೂರ್ಣವಾಗಿ ಒಂದು ಉತ್ತರಗಳನ್ನ ಕೊಟ್ಟು ಈ ತರದ ಒಂದು ಕಾರಣ ಏನು ಅನ್ನೋದನ್ನ ಹೇಳ್ತಾರೆ ಅವ್ರು ಇದ್ರೂ ಕೂಡ ಅವರ ಅಬ್ಸೆನ್ಸ್ ಅಲ್ಲೂ ಪ್ರೆಸೆನ್ಸ್ ಅಲ್ಲೂ ನಾನು ಒಂದೇ ರೀತಿ ಮಾತನಾಡ್ತೀನಿ ಹೌದು ಒಂದಿಷ್ಟು ವಿಚಾರಗಳನ್ನ ನಾನು ಪ್ರಶ್ನೆ ಕೇಳಬೇಕಿದೆ ದರ್ಶನ್ ಅವರ ಬಳಿ ಅಂತ ಹೇಳಿ ಆ ಪ್ರಶ್ನೆ ಯಾವುದು ಅನ್ನೋದನ್ನ ಹೇಳಿಲ್ಲ ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಿರುದ್ಧ ಒಂದು ಏನೋ ಒಂದು ಫೇಕ್ ಅಕೌಂಟ್ ಮಾಡಿ ಒಂದಿಷ್ಟು ವಿಚಾರಗಳು ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾರೆ ಆ ಜೊತೆಗೆ ಆ ವಿಚಾರ ಯಾವುದು ಯಾವ್ದ ಬಗ್ಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಓಕೆ ಭಾರತಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಇದು ಸದ್ಯಕ್ಕೆ ಮನಸ್ತಾಪದ ವಿಚಾರವಾಗಿ ಧ್ರುವ ಸರ್ಜಾ ಒಪ್ಕೊಂಡಿರ್ತಕ್ಕಂಥದ್ದು ನಿಜ ಅದನ್ನು ಅವರೇ ಹೇಳಿದ್ದಾರೆ ಅವರ ಬರ್ತ್ಡೇ ಪಾರ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಕೂಡ ಇದೆ